ನೋಡ್ರಿ ಎಲ್ಲರೂ ಘಾತಾಂಕಗಳ ನಿಯಮವನ್ನು ಆಧರಿಸಿರತಕ್ಕಂತಹ ಲೆಕ್ಕಗಳನ್ನು ಮುಂದುವರಿಸೋಣ ಈ ಒಂದು ವಿಡಿಯೋ ಸರಣಿಯಲ್ಲಿ ಮೊದಲನೇ ಪ್ರಶ್ನೆ 8 ತಗೊಳ್ಳಲಾಗಿದೆ ನೋಡಿ 5 ರ ಘಾತ 6 ದ ಘಾತ 6 ಮತ್ತು 5 ರ ಘಾತ 6 ಘಾತ 4 ಇದೆ ಇಲ್ಲಿ ಮತ್ತೆ ನೋಡಿ 5 6 ಅಂಶ ಇಲ್ಲಿ 5 6 ಅಂಶ ಎರಡು ಕೂಡ ಸೇಮ್ ಇದೆ ಈ ಆಧಾರ 5 6 ಅಂಶವನ್ನು ತಗೊಂಡು ನಾವು ಏನು ಮಾಡಬಹುದು ಅಂದ್ರೆ ಘಾತ ಸೂಚಿಗಳನ್ನು ಕೂಡಿಸ್ಕೊಬಹುದು 6 + 4 ಅಂತ ಬರೆಯಬಹುದು ಅಂದ್ರೆ 5 6 ಅಂಶನ ಘಾತ 10 ಅಂತ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಏನು ನೋಡಿ ಹಾಗೆ 16 ರ ಘಾತ 0 ಇದೆ 16 ರ ಘಾತ 0 ಗಮನಿಸ್ತೀರಿ ಈ ಕಡೆ ಬರೆಸಲ್ ಬಿಟ್ಟು ಯಾವುದೇ ಒಂದು ಸಂಖ್ಯೆಯ ಘಾತ 0 ಆಗಿದ್ರೆ ಅದರ ಬೆಲೆ ಎಷ್ಟು ಇರ್ತದ 1 ಇರ್ತದ 1 ಇರ್ತದ 0 ಅಲ್ಲ 1 ಅಂದ್ರೆ 16 ರ ಘಾತ 0 ಅಂದ್ರೆ ಎಷ್ಟು ಬರಬೇಕು 1 5 ರ ಘಾತ 0 ಅಂದ್ರೂ ಕೂಡ ಎಷ್ಟು ಬರಬೇಕು 1 ಬರಬೇಕು ಇದಕ್ಕೆ ಬ್ರಾಕೆಟ್ ಹಾಕೋಣ ಪ್ಲಸ್ 4 ರ ಘಾತ 0 ಅಂದ್ರೆ ಅದು ಕೂಡ 1 ಬರಬೇಕು ಮತ್ತೆ 2 ರ ಘಾತ 0 ಅಂದ್ರೆ ಅದು ಕೂಡ ಎಷ್ಟು ಬರಬೇಕು 1 ಬರಬೇಕು ಹಾಗೇನೇ 8 ರ ಘಾತ 0 ಅಂದ್ರೆ 1 6 ರ ಘಾತ 0 ಅಂದ್ರೆ 1 ಸರಿನಾ ಈ 1 1 ಲೇ ಎಷ್ಟು 1 ಮತ್ತೆ 1 + 1 ಅಂದ್ರೆ ಎಷ್ಟು 2 1 ರ 1 ಹೋದ್ರೆ 0 0 ಬಂತು 1 2 ಕೂಡಿಸಿಬಿಡ್ರೆ ಎಷ್ಟು ಆಗುತ್ತೆ ನಿಮಗೆ 3 ಸಿಗುತ್ತೆ ಅರ್ಥ ಆಯ್ತಲ್ಲ ನೋಡ್ರಿ ಮುಂದಿನ ಒಂದು ಪ್ರಶ್ನೆಗಳಿಗೆ ಸಾಗೋಣ ಪ್ರಶ್ನೆ ಏನಿದೆ ಗಮನಿಸ್ರಿ 3 ರ ಘಾತ -2 ಅದ ಅದರ ಘಾತ ಎಷ್ಟು ಅದ -1 ಅದ ಇಂಟು 3:5 ಡಿವೈಡೆಡ್ ಬೈ 3:6 ಅದ ಘಾತಾಂಕಗಳ ಮೂರನೇ ನಿಯಮದ ಪ್ರಕಾರ ಏನ ಘಾತ m ಮತ್ತು ಅದರ ಘಾತ n ಇತ್ತಂದ್ರೆ ಏನ ಘಾತ m ಇಂಟು n ಇದು ಗುಣಾಕಾರ ಆಗ್ತದೆ ಈ ನಿಯಮ ಹಚ್ಚಿದ್ರೆ ಈ -2 ಮತ್ತು -1 ಏನಾಗುತ್ತೆ ಅಂದ್ರೆ ಗುಣಿಸಲ್ಪಡ್ತದೆ -2 -1 ಗುಣಿಸಿದ್ರೆ ಇದು ನೋಡಿ ಬ್ರಾಕೆಟ್ ಇದ್ದ ಹಾಗೆ ಇದ್ದಂಗೆ ಹಾಕೋಣ ಬ್ರಾಕೆಟ್ ಹಾಕೋಣ 3 ರ ಘಾತ -2 ಗುಣಲೆ -1 ಅಂದ್ರೆ +2 ಆಯ್ತು -2 ಗುಣಲೆ -1 - ಇಂಟು - ಪ್ಲಸ್ 2 ಅಂದ್ರೆ 2 ಇಂಟು 3 ರ ಘಾತ 5 ಬರೆಯೋಣ ಇದು ಈ ಬ್ರಾಕೆಟ್ ತೆಗೆದು ಬಿಡ್ರಿ 3 ರ ಘಾತ 5 ಇದು ಡಿವೈಡೆಡ್ ಬೈ ಛೇದದೊಳಗೆ ಇದು ಹೆಂಗೆ ಛೇದ ಭಾಗಾಕಾರ ಚಿಹ್ನೆ ಹಾಕಿ ಇಡೋಣ 3 ರ ಘಾತ ಎಷ್ಟು 6 ಈಗ ನೋಡಿ ಮೊದಲನೇ ನಿಯಮದ ಪ್ರಕಾರ ಆಧಾರ ಸಂಖ್ಯೆಗಳು ಒಂದೇ ಇದ್ರೆ ಆ ಘಾತ ಸೂಚಿಗಳನ್ನು ಕೂಡಿಸ್ಕೊಳ್ಳಿಕ್ ಬರ್ತದೆ 3 ರ ಘಾತ 2 + 5 ಅಂತ ಬರ್ಲಿಕ್ಕೆ ಬರ್ತದೆ 3 ರ ಘಾತ 2 + 5 ಭಾಗಲೇ 3 ರ ಘಾತ ಎಷ್ಟಿದು 6 ಈ ಎಷ್ಟು ಆಗುತ್ತೆ ನೋಡಿ 3 ರ ಘಾತಕ್ಕೆ 5 2 ಕೂಡಿಸಿದ್ರೆ ಎಷ್ಟು 7 ಭಾಗಲೆ 3 ರ ಘಾತ 6 ಈ ಘಾತಾಂಕಗಳ ಎರಡನೇ ನಿಯಮದ ಪ್ರಕಾರ ಏನ ಘಾತ m ಭಾಗಲೆ ಏನ ಘಾತ n ಏನ ಘಾತ n - m ಅಂದ್ರೆ 3 ರ ಘಾತ 7 - 6 7 - 6 ನೋಡಿ ಇಲ್ಲಿ ನೋಡಿದ್ರೂ ಗೊತ್ತಾಗ್ತದೆ ಇಲ್ಲಿ 3 ಎಟ್ಟದವು 7 ಅದಾವು 3 ಎಟ್ಟದವು ಇಲ್ಲಿ 6 ಅದಾವು 6 ಅಂಶದಾಗಿನ ಜೊತೆ ಕ್ಯಾನ್ಸಲ್ ಆಗಿ 1 ಉಳಿತೈತಿ 7ರಾಗ 6 ಆದ್ರೆ 1 3 ರ ಘಾತ 1 ಅಂದ್ರೆ ಉತ್ತರ ಎಷ್ಟು ಬಂದಿಲ್ಲ ನಮಗೆ 3 ಬಂತು ಅರ್ಥ ಆಯ್ತಾ ಇದು ಹಾಗೆ ಮುಂದಿನ ಒಂದು ಪ್ರಶ್ನೆ ನೋಡಿ 12 ರ ಘಾತ 3 ಅದ 3 ರ ಘಾತ 3 ಅದ 4 ರ ಘಾತ 2 ಅದ ಇದನ್ನ ಏನು ಮಾಡಬಹುದು ನಾನು 2 ರ ಘಾತ 2 ಬರೀತೀನಿ ಅಂದ್ರೆ 4 ಗುಣಲೆ 3 ಬರೀತೀನಿ 12 ಆಕತಿಲ್ಲ ನೋಡಿ ಇದು 2 ರ ವರ್ಗ 4 3 4 3 ಲೇ 12 ಇಲ್ಲ ಹಿಂಗ ಬೇಡಪ್ಪ ಅಂದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹಿಂಗ್ ಮಾಡ್ರಿ 2 2 ಲೇ 4 4 3 ಲೇ 12 ಇಟ್ರೆ ತಿಳಿದಿಲ್ಲ ಘಾತ 3 ಇಟ್ರೆ ಮ್ಯಾಲ 3 ಐತಿ 3 ಇಡಬೇಕು ಇನ್ ಮುಂದೆ 3 ರ ಘಾತ ಇಲ್ಲಿ 3 ಐತಿ 3 ರ ಘಾತ ಎಷ್ಟು 3 ಈ 4 ಐತಿಲ್ಲ 2 ಗುಣಲೆ 2 ಬರೀ ಘಾತ ಎಷ್ಟು ಬರಿಬೇಕು ನಾವು 2 ಅನ್ನು ಬರಿಬೇಕು ಡಿವೈಡೆಡ್ ಬೈ 6 ಐತಲ್ಲ ಇದನ್ನು 2 ಗುಣಲೆ 3 ಅಂತ ಬರಿಬೋದು ಘಾತ ಎಷ್ಟು 4 9 ಐತಲ್ಲ 3 ರ ವರ್ಗ ಬರ್ರಿ ಮತ್ತೆ ಘಾತ 2 ಹೇಳ್ರಿ 4 ಐತಲ್ಲ 2 ಗುಣಲೆ 2 ರ ಇರ್ಬೋದು ಇಲ್ಲ 2 ರ ಘಾತ 2 ರ ಇರ್ಬೋದು ಇಲ್ಲಿ ಇಟ್ಟಲ್ಲ ಹಿಂಗರ ಇಡ್ಬೋದು ಇಲ್ಲ ಹಿಂಗೂ ಇಡ್ಬೋದು ಎರಡು ಸರಿನಾ ಈಗ ನೋಡ್ರಿ ಘಾತಾಂಕಗಳ ನಿಯಮದ ಪ್ರಕಾರ ಇದು ಇದಕ್ಕೆ ಅನ್ವಯ ಆಗ್ತದೆ 2 ರ ಘಾತ 3 ಗುಣಲೆ 2 ರ ಘಾತ 3 3 ರ ಘಾತ 3 ಇಂಟು 3 ರ ಘಾತ 3 2 ರ ಘಾತ 2 ಮತ್ತು 2 ರ ಘಾತ 2 ಭಾಗಲೆ 2 ರ ಘಾತ 4 3 ರ ಘಾತ 4 3 ರ ಘಾತ 2 2 ಲೇ 4 2 ರ ಘಾತ 2 5 ಲೇ 10 ಈಗೇನು ಮಾಡೋಣ ಅಂಶದ್ದು ಎಲ್ಲ ಸುಲಭೀಕರಣ ಮಾಡೋಣ ಈಕ್ವಲ್ ಟು 2 ರ ಘಾತ ಎಷ್ಟು ಬರ್ತೈತೆ ನೋಡ್ರಿ ಇಲ್ಲಿ ನೋಡ್ರೆ 3 ಐತಿ 3 ಐತಿ
ಎರಡದ ಎರಡದ ಎಲ್ಲ ಆಧಾರ ಸಂಖ್ಯೆ ಒಂದದ ಇಲ್ಲಿ ಎರಡು ಐತಿ ಎರಡು ಐತಿ ಎರಡು ಐತಿ ಅವೆಲ್ಲ ಘಾತ ಸೂಚಿಗಳನ್ನು ಕೂಡಿಸ್ಕೊರಿ ಎರಡರ ಘಾತ ಮೂರು ಪ್ಲಸ್ ಇಲ್ಲಿ ಐತಲ್ಲ ಮತ್ತು ಮೂರು ಇಲ್ಲಿ ಎರಡರ ಘಾತ ಎರಡು ಐತಿ ಪ್ಲಸ್ ಎರಡು ಮತ್ತು ಎರಡರ ಘಾತ ಎರಡು ಐತಿ ಅಂದರೆ ಪ್ಲಸ್ ಎರಡು ಎರಡರ ಘಾತ ಎಷ್ಟು ಅವೆಲ್ಲ ಸೇರಿಸಿದ್ರೆ ಸರಿ ಹೋಗುತ್ತೆ. ಇನ್ನು ಮೂರರ ಘಾತ ನೋಡ್ರಿ, ಮೂರು ಪ್ಲಸ್ ಮೂರು, ಮೂರರ ಘಾತ ಮೂರು ಪ್ಲಸ್ ಮೂರು ಬರೀಬೇಕು, ಡಿವೈಡೆಡ್ ಬೈ ಎರಡರ ಘಾತ ಇಲ್ಲಿ ಎಷ್ಟು ಬರೀತೀರಿ, ಇಲ್ಲೇ ನಾಲ್ಕು ಐತಿ, ಮುಂದೆ ಎಷ್ಟೈತೆ ನೋಡ್ರಿ ಪ್ಲಸ್ ಎಷ್ಟದ ಹತ್ತದ, ಎರಡರ ಘಾತ ನಾಲ್ಕು ಪ್ಲಸ್ ಹತ್ತು ಬರೀಬೇಕು. ಎಂಟು ಮೂರರ ಘಾತ ಎಷ್ಟು ಬರೀಬೇಕು, ನಾಲ್ಕು ಪ್ಲಸ್ ನಾಲ್ಕು ಬರೀಬೇಕು. ಇನ್ನು ಅದನ್ನು ಸುಲಭಕರಣ ಮಾಡಬೇಕು. ಎರಡರ ಘಾತ ಎಷ್ಟಾಗ್ತದೆ, ಮೂರು ಮೂರು ಆರು, ಆರು ಎರಡು ಎಂಟು, ಎಂಟು ಎರಡು ಹತ್ತು, ಎರಡರ ಘಾತ ಹತ್ತು, ಮೂರರ ಘಾತ ಮೂರಕ್ಕೆ ಮೂರು ಕೂಡಿಸಿದ್ರೆ ಎಷ್ಟು ಆರು ಆಯಿತು, ಡಿವೈಡೆಡ್ ಬೈ ಎರಡರ ಘಾತ ಎಷ್ಟು ಮಾಡ್ತೀರಿ, ಹತ್ತು ಮತ್ತು ನಾಲ್ಕು ಕೂಡಿಸಿದ್ರೆ ಎಷ್ಟಾಯಿತು ಹದಿನಾಲ್ಕು ಆಯಿತು, ಮೂರರ ಘಾತ ನಾಲ್ಕು ನಾಲ್ಕು ಕೂಡಿಸಿದ್ರೆ ಎಷ್ಟಾಯಿತು ಎಂಟು ಆಯ್ತು. ಇನ್ನು ಲಾಸ್ಟ್ ಸ್ಟೆಪ್ಸ್ ಸುಲಭಕರಣ ಬರ್ತೈತೆ ನೋಡಿರಿ, ಎರಡರ ಘಾತ ಇಲ್ಲಿ ನೋಡ್ರಿ ಇಲ್ಲೇ ಹತ್ತು ಐತಿ ಇಲ್ಲಿ ಹದಿನಾಲ್ಕು ಐತಿ, ಛೇದದಾಗ ಹೆಚ್ಚೈತಿ, ಅದಕ್ಕೆ ಏನು ಮಾಡ್ಬೇಕಿತ್ತು ನಾವು ಒಂದು ಭಾಗಲೇ ಎರಡರ ಘಾತ ಹದಿನಾಲ್ಕು ಮೈನಸ್ ಹತ್ತು ಆಕೈತಿ, ಘಾತಾಂಕಗಳ ಎರಡನೇ ನಿಯಮ. ಇಲ್ಲೂ ಕೂಡ ಅಷ್ಟೇ, ಛೇದೊಳಗೆ ಇಲ್ಲೂ ಆಧಾರ ಸಂಖ್ಯೆ ಆಧಾರ ಸಂಖ್ಯೆ, ಇಲ್ಲೂ ಒಂದು ಐತಿ ಮೂರೈತಿ ಮೂರೈತಿ, ಒಂದು ಭಾಗಲೇ ಮೂರರ ಘಾತ ಎಂಟು ಮೈನಸ್ ಆರು ಆಗ್ತದೆ, ಹದಿನಾಲ್ಕರಾಗ ಹತ್ತು ಹೋದ್ರೆ ನಾಲ್ಕು, ಒನ್ ಅಪಾನ್ ಈಕ್ವಲ್ ಟು ಇಲ್ಲೇ ಬರಿತೀನಿ ನೋಡ್ರಿ, ಈಕ್ವಲ್ ಟು ಒನ್ ಅಪಾನ್ ಎರಡರ ಘಾತ ನಾಲ್ಕು ಗುಂಡ್ಲೆ, ಎಂಟರಾಗ ಆರು ಹೋದ್ರೆ ಎರಡು, ಮೂರರ ಘಾತ ಎಷ್ಟು ಎರಡು, ಎರಡರ ಘಾತ ನಾಲ್ಕು ಅಂದರೆ ಹದಿನಾರು, ಮೂರರ ಘಾತ ಎರಡು ಅಂದರೆ ಒಂಬತ್ತು, ಹದಿನಾರು ಒಂಬತ್ತಲೇ ಒಂದು ನೂರ ನಲ್ವತ್ತ್ನಾಲ್ಕು ಅಂದರೆ ಒಂದು ಭಾಗಲೇ ಒಂದು ನೂರ ನಲ್ವತ್ತ್ನಾಲ್ಕು, ಹದಿನಾರು ಒಂಬತ್ತಲೇ ಒಂದು ನೂರ ನಲ್ವತ್ತ್ನಾಲ್ಕಲ್ಲ ಸರಿನಾ. ನೋಡ್ರಿ ಮುಂದುವರೆದ ಭಾಗದೊಳಗೆ ಅದು ಉಪ ಪ್ರಶ್ನೆ ಸಿಯನ್ನು ಕಂಟಿನ್ಯೂ ಮಾಡಿರ್ತೀನಿ ಗಮನಿಸ್ರಿ. ಇಲ್ಲಿ ಎರಡದ ಎರಡರ ಘಾತ ಮೂರದ, ಇಲ್ಲಿ ಕೊನೆಗೆ ಮೂರರ ಘಾತ ಮೂರದ ಅದನ್ನ ಇಡೋಣ, ಇಲ್ಲಿ ಆರರ ಘಾತ ಮೂರದ ಇದ್ದಂಗೆ ಇದ್ದಂಗೆ ಇಡ್ತೀನಿ. ಆ ಸಂಖ್ಯಾ ಸಗುಣಕಗಳು ಏನಿದ್ದಿಲ್ಲ ಅವನ್ನೆಲ್ಲ ಒಂದ ಕಡೆ ತಗೊಂಡೆ. ಇನ್ನು ನೋಡ್ರಿ ಏನ ಘಾತ ಆರದ, ಇಲ್ಲಿ ಎ ಮುಂದೆ ಎಲ್ಲೂ ಇಲ್ಲ, ಛೇದೊಳಗೆ ಎ ಒಂದ ಅದ ಅದನ್ನ ಹೊಂದಿಸ್ಕೊಡೋದಕ್ಕೆ. ಬೀನ ಘಾತ ನಾಲ್ಕದ, ಬೀನ ಘಾತ ನಾಲ್ಕು, ಮುಂದೆ ಎಲ್ಲೂ ಬಿ ಇಲ್ಲ ಹಿಂದ್ಗಡೆನೂ ಇಲ್ಲ, ಡಿವೈಡೆಡ್ ಬೈ ಬೀನ ಘಾತ ಮೂರು ಬರೆಯೋಣ. ಮುಂದೆ ಸಿನ ಘಾತ ಒಂದ ಒಂದ ಅದು ಸಿ, ಡಿವೈಡೆಡ್ ಬೈ ಸಿ ಡಿವೈಡೆಡ್ ಬೈ ಇಲ್ಲೂ ಕೂಡ ಏನಿದೆ ಸಿನದ, ಬೇರೆ ಏನಿಲ್ಲ. ಇನ್ಮೇಲೆ ಇದನ್ನು ಸುಲಭೀಕರಣ ಮಾಡ್ತಕ್ಕಂತಹ ಕೆಲಸವನ್ನು ಮಾಡೋಣ. ಈಗ ನೋಡ್ರಿ ಆಧಾರ ಘಾತ ಸೂಚಿಗಳು ಒಂದೇ ಇದ್ದಾಗ ಆಧಾರ ಸಂಖ್ಯೆಗಳನ್ನು ಗುಣಿಸ್ಕೋ ಆಧಾರಗಳನ್ನು ಗುಣಾಕಾರ ಮಾಡ್ಬೋದು ನಿಯಮದ ಪ್ರಕಾರ. ಎರಡು ಮೂರಲೇ ಆರು ಆಗತ್ತಿದೆ, ಘಾತ ಮೂರು, ಇಲ್ಲ ಒಂದು ಸ್ಟೆಪ್ ಹೆಚ್ಚು ಮಾಡಿನೂ ಬರಿಬೋದು. ಹೆಂಗಂದ್ರೆ ಎರಡು ಗುಂಡ್ಲೆ ಮೂರು ಬರೆದು ಘಾತ ಮೂರು ಬರೆಯೋಣ, ಈ ಆರು ಹಂಗೆ ಇರಲಿ, ಆರರ ಘಾತ ಮೂರು. ಮುಂದಿನ ಸ್ಟೆಪ್ನ ನೋಡಿ, ಎರಡನೇ ನಿಯಮದ ಪ್ರಕಾರ ಏನೂ ಇಲ್ಲ ಅಂದರೆ ಇಲ್ಲಿ ಒಂದೇ ಆರು ಮೈನಸ್ ಒಂದು ಇಲ್ಲೇ ಬೀನ ಘಾತ ನಾಲ್ಕು ಮೈನಸ್ ಮೂರು, ಸಿ ಸಿ ಕ್ಯಾನ್ಸಲ್ ಆಯಿತು ಮತ್ತು ಇದನ್ನೇನು ಬರೆಯೋದು ಅವಶ್ಯಕತೆ ಇಲ್ಲ. ಎರಡು ಮೂರಲೇ ಆರು, ಆರರ ಘಾತ ಮೂರು ಭಾಗಲೇ ಆರರ ಘಾತ ಮೂರು ಆಗ್ತಿದ್ವು, ಇವು ಎರಡು ಕ್ಯಾನ್ಸಲ್ ಆಗುತ್ತಾವೆ. ಮುಂದಿನ ಸ್ಟೆಪ್ನಾಗ ಏನ ಘಾತ ಆರರಾಗ ಒಂದು ಹೋದ್ರೆ ಐದು, ಬೀನ ಘಾತ ನಾಲ್ಕರಾಗ ಮೂರು ಹೋದ್ರೆ ಒಂದು, ಈ ಆರರ ಘಾತ ಮೂರು ಆರರ ಘಾತ ಮೂರು ಕ್ಯಾನ್ಸಲ್ ಆಗುತ್ತೆ. ಏರ್ ಎಷ್ಟು ಫೈವ್ ಇಂಟು ಬಿ, ಏರ್ ಎಷ್ಟು ಫೈವ್ ಇಂಟು ಬಿ, ಇದು ನಮಗೆ ಬೇಕಾಗಿರ್ತಕ್ಕಂಥ ಫೈನಲ್ ಆನ್ಸರ್. ಸೊ ಇನ್ನೊಂದು ಪ್ರಶ್ನೆ, ಇದು ಕೂಡ ಘಾತಾಂಕಗಳ ನಿಯಮವನ್ನು ಅನುಸರಿಸಿ. ನಾಲ್ಕರ ಘಾತ ಎರಡು ಘಾತ ಎರಡು ಆಯ್ತು ಅಂದರೆ ನಾಲ್ಕರ ಘಾತ ಎರಡು ಎರಡಲೇ ನಾಲ್ಕು ಇದು, ಆಮೇಲೆ ಎಕ್ಸನ ಘಾತ ಮೂರು ಎರಡಲೇ ಆರು, ಎಂಟು ಹಂಗೆ ಇರಲಿ, ಎಕ್ಸನ ಘಾತ ಐದು ಆಮೇಲೆ ಎಕ್ಸನ ಘಾತ ಎರಡು ಮೂರಲೇ ಎಷ್ಟು ಆರು. ಯಾರು ಭಾಳ ಭಕ್ತಿಲೇ ಸಪ್ಲೈ ಮಾಡತ್ತಿರಲಿಲ್ಲ ಕಂಪಾಸ್ ಬಾಕ್ಸ್ ತೊಗೊಂಡ, ಭಾಳಷ್ಟು ಭಕ್ತಿ ಇಲ್ಲ ಯಾಕಂದರೆ ತೊಂದರೆ ಕೊಡಬೇಕಲ್ಲ ಕ್ಲಾಸ್ನಾಗ. ಈ ಮಾಸ್ತರ್ ಏನು ಮಾಡತ್ತಲ್ಲ, ಹಾಂ ತಲೆ ಕೆಟ್ಟತಿ ಒಂದ ಹೆಂಗ ವಿಚಾರ ಏನೈತೆ ನೋಡ್ರಮ್ಮ ನಿಮ್ದ. ಹಾಂ ಈ ಎಕ್ಸನ ಘಾತ ಆರು, ಎಕ್ಸನ ಘಾತ ಆರು ಪೂರ್ತಿ ತೆಗೆಯಕ್ಕೆ ಬರ್ತೈತಿ, ಇನ್ನು ನಾಲ್ಕು ಐತ್ಲ ನಾಲ್ಕರ ಘಾತ ನಾಲ್ಕು ಐತಿ, ಇದನ್ನ ಹೆಂಗೆ ಮಾಡಲ್ಲ ನಾಲ್ಕನ್ನು ಎರಡರ ಘಾತ ಎರಡು ಅಂತ ಹೊಡಿಬೋದು, ಅದನ್ನ ಎರಡರ ಘಾತ ಎಷ್ಟು ಎರಡು, ಅದಕ್ಕೆ ಘಾತ ಎಷ್ಟು ಬರಿಬೋದು ನಾಲ್ಕು ಬರಿಬೋದು. ಈ ಎಂಟು ಐತ್ಲ ಅದ್ರ ಬದಲು ಎರಡರ ಘಾತ ಮೂರು ಬರಿ, ಅಂದರೆ ಒಂದೇ ಆಧಾರ ಸಂಖ್ಯೆಗೆ ಪರಿವರ್ತನೆ ಹಾಕೋವು ಸುಲಭೀಕರಣ ಹಾಕೋವು.
ಇನ್ನು ಎಂಟು ಒನ್ ಡಿವೈಡೆಡ್ ಬೈ ಏನೋ ಇಲ್ಲಾಂದ್ರೆ ಒಂದು ಇಟ್ಕೊರಿ ಇದು ಪೂರ ಹೋಗೈತಿ ಇಲ್ಲಿ ಏನು ಉಳಿತು ಎಕ್ಸ್ ರೇಸ್ಟು ಫೈವ್ ಉಳಿತು. ಈಗ ನೋಡ್ರಿ ಇದು ಎರಡರ ಘಾತ ಇದು ಮತ್ತೆ ಗುಣಾಕಾರ ಆಗತ್ತೆ ಎರಡು ನಾಲ್ಕಲೆ ಎಂಟು ಬಾಗ್ಲೆ ಎರಡರ ಘಾತ ಮೂರು ಗುಣಲೆ ಒನ್ ಓವರ್ ಎಕ್ಸ್ನ ಘಾತ ಐದು. ಇಲ್ಲೇ ಮತ್ತು ಘಾತಂಗಳ ಎರಡನೇ ನಿಯಮ ಎರಡರ ಘಾತ ಎಂಟು ಮೈನಸ್ ಮೂರು ಬಾಗ್ಲೆ ಒಂದು ಬಾಗ್ಲೆ ಎಕ್ಸ್ನ ಘಾತ ಐದು ಎಂಟರಾಗಿ ಮೂರು ಹೋದ್ರೆ ಐದು ಎರಡರ ಘಾತ ಐದು ಬಾಗ್ಲೆ ಎಕ್ಸ್ನ ಘಾತ ಐದು ಇಷ್ಟ ಇಡ್ಬೋದು. ಬೇಡಪ್ಪ ಅಂದರೆ ಟೂ ಬೈ ಎಕ್ಸ್ನ ಘಾತ ಐದು ಇಡ್ಬೋದು ಯಾಕಂದರೆ ಇಲ್ಲೂ ಐದು ಐತಿ ಇಲ್ಲೂ ಐದೈತಿ ಘಾತು. ಇಲ್ಲ ಮೂವತ್ತೆರಡು ಬಾಗ್ಲೆ ಎಕ್ಸ್ನ ಘಾತ ಐದು ಬರಿಬೋದು ಯಾಕಂದರೆ ಎರಡರ ಘಾತ ಐದು ಅಂದರೆ ಎರಡು ಐದು ಸಲ ಗುಣಿಸಿದ್ರೆ ಮೂವತ್ತೆರಡು ಬರ್ತದೆ ಸರಿನಾ. ನೋಡ್ರಿ ಇದಕ್ಕೆ ಹೊಂದಿಕೊಂಡ ಹಾಗೇನೆ ನಾನು ಸ್ವಲ್ಪ ವರ್ಗ ಸಂಖ್ಯೆ ಮತ್ತು ಘನಸಂಖ್ಯೆಗಳ ಬಗ್ಗೆ ಹೇಳಿಬಿಟ್ಟಿರ್ತೀನಿ ಇವುಗಳನ್ನೆಲ್ಲ ನೀವು ಪರ್ಮನೆಂಟಾಗಿ ನೆನಪಿನಲ್ಲಿ ಇಟ್ಕೋಬೇಕು. ನೋಡ್ರಿ ವರ್ಗ ಒಂದು ಸಂಖ್ಯೆಯ ವರ್ಗ ಅಂದರೆ ಹೆಂಗೆ ಈಗ ಎಕ್ಸನ ವರ್ಗ ಅಂತಂದರೆ ಎಕ್ಸನ ವರ್ಗ ಇದನ್ನು ಘಾತ ರೂಪದೊಳಗೆ ಎಕ್ಸ್ ರೇಷ್ಟು ಟು ಬರಿತೀವಿ. ಇದರ ಅರ್ಥ ಏನು ಎಕ್ಸ್ ಇಂಟು ಎಕ್ಸ್ ಎಲ್ಲರೂ ನನ್ನ ಜೊತೆ ಬರೀಬೇಕು ಇದನ್ನು ಅವಶ್ಯಕತೆ ಇದೆಲ್ಲ ಅಗ್ದಿ ಅವಶ್ಯಕತೆ ನಿಮಗೆ. ಎಕ್ಸನ ವರ್ಗ ಅಂದರೆ ಎಕ್ಸನ ಘಾತ ಎರಡು ಅದನ್ನು ಎಕ್ಸ್ ಇಂಟು ಎಕ್ಸ್ ಅಂತ ಬರಿತೀವಿ. ಹಂಗೆ ನೋಡ್ರಿ ಎರಡರ ವರ್ಗ ಎರಡರ ವರ್ಗ ಅಂದರೆ ಎರಡರ ಘಾತ ಎಷ್ಟು ಎರಡು. ಪಟ 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 ಲೇಟ್ ಮಾಡೋಂಗಿಲ್ಲ ಈಗ ಇಲ್ಲಿಂದ ಚಾಲು ಮಾಡ್ರಿ ಎರಡರ ವರ್ಗ ಲೇಟ್ ಬರೆಯಾಕತ್ತವ್ರು. ಎರಡರ ವರ್ಗ ಅಂದರೆ ಎಷ್ಟು ಎರಡರ ಘಾತ ಎರಡು ಸಾಂಕೇತಿಕವಾಗಿ ಎರಡರ ಘಾತ ಎರಡು ಅಂದರೆ ಇದು ಹೆಂಗೆ ಮಾಡ್ಕೋಬೇಕು ಎರಡು ಗುಂಡ್ಲೆ ಎರಡು ಎಷ್ಟು ನಾಲ್ಕು ಬರೆದ್ರಿ. ಇನ್ನು ಮೂರರ ವರ್ಗ ಮೂರರ ವರ್ಗ ಅಂದ್ರೆ ಮೂರರ ಘಾತ ಎಷ್ಟು ಬರಿಬೇಕು ಎರಡು ಬರಿಬೇಕು. ಮೂರರ ವರ್ಗ ಅಂದ್ರೆ ಮೂರರ ಘಾತ ಎರಡು ಮೂರು ಗುಂಡ್ಲೆ ಮೂರು ಅಂದರೆ ಎಷ್ಟು ಆರು ಅಂತ ಹೇಳಿದ್ರು ನೋಡ್ರಿ ಯಾರು ಮೂರು ಮೂರಲೆ ಆರಲ್ರಿ ಒಂಬತ್ತ್ರಿ. ನಾಲ್ಕರ ವರ್ಗ ನಾಲ್ಕರ ವರ್ಗ ನೋಡ್ರಿ ನಾಲ್ಕರ ವರ್ಗ ನಾಲ್ಕರ ತಲೆ ಮೇಲೆ ಎರಡು ಬರೋದು ಘಾತ ಸೂಚಿ ಎರಡು ಬರೋದು ಅಂದರೆ ನಾಲ್ಕು ಗುಂಡ್ಲೆ ನಾಲ್ಕು ಅಂದರೆ ಎಷ್ಟು ಹದಿನಾರು. ಐದರ ವರ್ಗ ಐದರ ವರ್ಗ ಐದರ ಘಾತ ಎರಡು ಐದು ಗುಂಡ್ಲೆ ಐದು ಅಂದರೆ ಎಷ್ಟು ಬರಿಬೇಕು ಇಪ್ಪತ್ತೈದು ಬರಿಬೇಕು. ಹಂಗೆ ಆರರ ವರ್ಗ ಆರರ ವರ್ಗ ಆರರ ತಲೆ ಮೇಲೆ ಎರಡು ಬರೀರಿ ಘಾತ ಸೂಚಿ ಎರಡು ಆರು ಗುಂಡ್ಲೆ ಆರು ಅಂದರೆ ಎಷ್ಟು ಮೂವತ್ತಾರು. ಏಳರ ವರ್ಗ ಏಳರ ವರ್ಗ ಅಂದರೆ ಏಳರ ಘಾತ ಎರಡು ಏಳು ಗುಂಡ್ಲೆ ಏಳು ಏಳು ಒಳ್ಳೆ ನಲವತ್ತೊಂಬತ್ತು ಬರೆದ್ರಿ ಏಳರ ವರ್ಗ ತನಕ ಬರೆದ್ರಿ ಇನ್ನೂ ಇಲ್ಲರಿ ಇವತ್ತು ಬರ್ರಿ ಇದ ಪೀರಿಯಡ್ನಾಗ ಇದ ಕ್ಷಣದೊಳಗೆ. ಹಾಂ ಎಂಟರ ವರ್ಗ ಎಂಟರ ವರ್ಗ ಅಂದರೆ ಎಂಟರ ಘಾತ ಎಟ್ರಿ ಎರಡು ಎಂಟು ಗುಂಡ್ಲೆ ಎಂಟು ಎಂಟೆಂಟ್ಲೆ ಅರವತ್ನಾಲ್ಕು. ಹಿಂಗೆ ಮಿನಿಮಮ್ ಇಪ್ಪತ್ತು ವರ್ಗ ಸಂಖ್ಯೆಗಳನ್ನ ನೆನಪಿಟ್ಕೋಬೇಕು ನೀವು ಏನು ನೆನಪಿಟ್ಕೋಬೇಕು ಅದನ್ನು ಬರಿತೀನಿ ನೋಡಿರಿ ಇಲ್ಲಿ ಸ್ವಲ್ಪ ಇದು ಹೆಂಗೆ ಅನ್ನೋದು ವಿಸ್ತೃತ ಇಲ್ಲಿ ಹೇಳಿದೆ ನೆನಪಿಡಿ ಅಗ್ದಿ ಪರ್ಫೆಕ್ಟ್ ಮೈಂಡ್ನಾಗ ಇಡಾಕಬೇಕಿದ್ನ. ಒಂದರ ವರ್ಗ ಎಷ್ಟು ಇಲ್ಲಿ ಬಂದಿಲ್ಲ ಒಂದರ ವರ್ಗ ಒಂದರ ವರ್ಗ ಇಲ್ಲಿ ತೊಗೊಂಡು ಇಲ್ಲಿ ಬಿಡ್ರಿ ನಾ ಒಂದು ಗುಂಡ್ಲೆ ಒಂದು ಎಷ್ಟು ಒಂದು ಆಗ್ಬೇಕಿಲ್ಲ. ಎರಡರ ವರ್ಗ ಇಲ್ಲಿ ಬಂದೈತೆ ನೋಡ್ರಿ ಎರಡರ ವರ್ಗ ಎಷ್ಟು ನಾಲ್ಕು. ಮೂರರ ವರ್ಗ ಒಂಬತ್ತಾರು ಅಂದ್ರೆ ನೋಡಿ ಯಾರೋ ಮೂರರ ವರ್ಗ ಒಂಬತ್ತು ಇರಲಿ ನಿಮಗೆ ಹಿಂದೆ ಗೊತ್ತಿಲ್ಲ ಇನ್ನರ ನೆನ್ಪಿಟ್ಕಲ್ಲ ತಪ್ಪು ಸಹಜ ಐತಿ ತಪ್ಪಿದ್ದಕ್ಕೆ ನಮಗೆ ಬೇಸರ ಇಲ್ಲ ಹಿಂದೆ ಏನು ಗೊತ್ತು ಮಾಡ್ಕೊಂಡಿಲ್ಲ ನಿಮ್ಮ ತಲೆಗೆ ಏನು ತಪ್ಪು ತಿಳುವಳಿಕೆಗಳದಾವ ಅದನ್ನು ತೆಗೆದೋಗಿರಿ ಸರಿಯಾದ ತಿಳುವಳಿಕೆಯನ್ನು ಮೂಡಿಸ್ಕೋರಿಗೆ ಇಷ್ಟ ಸಾಕು. ಹ್ಞೂ ತಪ್ಪಿದ್ರ ಬಗ್ಗೆ ನಮಗೇನು ಬೇಜಾರಿಲ್ಲ. ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಆರರ ವರ್ಗ ಮೂವತ್ತಾರು ಏಳರ ವರ್ಗ ನಲವತ್ತೊಂಬತ್ತು. ಹಿಂಗೆ ಕೇಳಿದ ತಕ್ಷಣ ನಿಮ್ಗೆ ಹೇಳಕ್ಕೆ ಬರಬೇಕು ಯಾವುದಂತ ಪಟ್ನ. ಎಂಟರ ವರ್ಗ ಅರವತ್ತ ನಾಲ್ಕು ಒಂಬತ್ತರ ವರ್ಗ ಎಂಬತ್ತೊಂದು ಹತ್ತರ ವರ್ಗ ನೂರು
ಹನ್ನೊಂದರ ವರ್ಗ ಒಂದೂರ ಇಪ್ಪತ್ತೊಂದು, ಹನ್ನೊಂದು ಹನ್ನೊಂದಲೇ ಒಂದೂರ ಇಪ್ಪತ್ತೊಂದು. ಹನ್ನೆರಡರ ವರ್ಗ ಹನ್ನೆರಡು ಹನ್ನೆರಡಲೇ ಒಂದೂರ ನಲವತ್ತ್ನಾಲ್ಕು. ಹದಿಮೂರರ ವರ್ಗ ಒಂದು ನೂರ ಅರವತ್ತೊಂಬತ್ತು. ಹದಿನಾಲ್ಕರ ವರ್ಗ ಒಂದೂರ ತೊಂಬತ್ತ ಆರು, ಹದಿನಾಲ್ಕು ಹದಿನಾಲ್ಕಲೇ ಒಂದೂರ ತೊಂಬತ್ತಾರು. ಹದಿನೈದರ ವರ್ಗ ಎಷ್ಟು ಬರ್ತೈತೆ ಮಾಡಿ ನೋಡ್ರಿ, ಹದಿನೈದು ಹದಿನೈದು ಗುಣಿಸ್ರಿ ಪಟ್ನ. ಹದಿನೈದರ ವರ್ಗ ಮಾಡಿ ನೋಡ್ರಿ, ಅದನ್ನು ನೀವು ಕನ್ಫರ್ಮ್ ಮಾಡ್ಕೋರಿ. ಎರಡು ನೂರ ಇಪ್ಪತ್ತ, ಹಾಂ ಯಾರು ಹೇಳತ್ತಾರೆ ನೋಡಿ, ಕರೆಕ್ಟ್ ಎರಡು ನೂರ ಇಪ್ಪತ್ತೈದು. ಹದಿನಾರರ ವರ್ಗ ಮಾಡಿ ನೋಡ್ರಿ, ನೀವು ಮಾಡಿ ನೋಡಿ ಹೇಳ್ಬೇಕು ನಂಗೆ. ಹದಿನಾರು ಹದಿನಾರು ಗುಣಿಸ್ರಿ, ಹದಿನಾರು ಹದಿನಾರಲೇ ಎರಡು ನೂರ, ಹಾಂ ಹೇಳ್ರಿ ಎರಡು ನೂರ ಹೇಳಿ, ಕರೆಕ್ಟ್ ಕರೆಕ್ಟ್ ಐತೆ ಹೇಳ್ರಿ. ಐವತ್ತ ಆರು. ಹದಿನೇಳರ ವರ್ಗ ಪಟ್ಟಣ ಮಾಡಿ ನೋಡ್ರಿ, ಹದಿನೇಳು ಹದಿನೇಳೇ ಗುಣಿಸೋದು ಎಟ್ಟೋತಾ, ಮನಸ್ಸು ಮಾಡಿದ್ರೆ ಆಕೈತೆ. ಅದ ಏನು ಬಿಡೋ ಮಾಸ್ತರ್ ಬರೀತಾನಂತ ಬಿಟ್ಟರೆ ಹಂಗೆ ಬಿಡೋದಾಕತಿ. ನಿಮ್ಮ ತಲೆ ಹೋಗ್ಬೇಕಲ್ಲ, ನಿಮ್ಮ ತಲೆ ಹೋಗ್ಬೇಕಂದ್ರೆ ನೀವು ಮಾಡಬೇಕು, ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಎರಡು ನೂರ ಎಂಬತ್ತೊಂಬತ್ತು ಸರಿ. ಹದಿನೆಂಟರ ವರ್ಗ ಮೂರುನೂರ ಮೇಲೆ ಬರ್ತೈತೆ ನೋಡಿ. ಬೇಡ ಬೇಡ, ಗುಣಾಕಾರ ಮಾಡಿ ಕನ್ಫರ್ಮ್ ಮಾಡಿ ಹೇಳೋದು. ಹಾಂ ನೆನಪಿಟ್ಟಿದ್ರೆ ಭಾಳ ಚಲೋ. ಇಪ್ಪತ್ತರ ತನಕ ವರ್ಗ ಸಂಖ್ಯೆ ಎಲ್ಲರಿಗೂ ಹೇಳಕ್ಕೆ ಬರ್ಬೇಕಾ, ಯಾವ್ದು ಬೇಕಾದ ವರ್ಗ ಕೇಳಿದ್ರು ಹೇಳಕ್ಕೆ ಬರ್ಬೇಕು ನೋಡಿ. ಇದು ಘಾತಾಂಕಗಳಿಗೆ ರಿಲೇಟೆಡ್ ಐತೆ, ಅದಕ್ಕೆ ನಾ ಇಲ್ಲೇ ತೊಗೊಂಡಿನ. ಮುನ್ನೂರ ಇಪ್ಪತ್ನಾಲ್ಕು ಬಂತಿಲ್ಲ. ಹತ್ತೊಂಬತ್ತರ ವರ್ಗ ಆಮೇಲೆ ಇಪ್ಪತ್ತರ ವರ್ಗ, ಇಪ್ಪತ್ತರ ವರ್ಗ ಅಂತೂ ನಾಲ್ಕು ನೂರು ಬರ್ತೈತೆ. ಹತ್ತೊಂಬತ್ತರ ದೇಶ ಬಂತು ನೋಡ್ರಿ, ಎಷ್ಟೋತ್ ಹೇಳಾಕ. ಹತ್ತೊಂಬತ್ತು ಹತ್ತೊಂಬತ್ತಲೇ ಗುಣಾಕಾರ ಆಗಲಿಲ್ಲ. ಏ ಮೂರುನೂರ, ಹಾಂ ಅರವತ್ತೊಂದು. ಎಪ್ಪತ್ತೊಂದು ಹೇಳ್ತೀನಿ ನೋಡಿ, ಅರವತ್ತು ತಪ್ಪದು. ತ್ರೀ ಸಿಕ್ಸ್ಟಿ ಒನ್. ಒನ್ ಟು ಟ್ವೆಂಟಿ ಪರ್ಫೆಕ್ಟ್ ಪೂರ್ಣ ವರ್ಗ ಸಂಖ್ಯೆಗಳನ್ನು ಹೇಳಲಿಕ್ಕೆ ಬರಬೇಕು. ಇವಾಗ ಒಂದು ವೇಳೆ ಮೈನಸ್ ಇದ್ದರೆ ಅವಾಗ ಇಟ್ಟೆ ಬರ್ತೈತಿ. ಮೈನಸ್ ಒಂದರ ವರ್ಗನೂ ಇಷ್ಟ ಯಾಕೆ ಇಲ್ಲಿ ನೋಡ್ರಿ. ಮೈನಸ್ ಒಂದರ ವರ್ಗ ಅದು ಒಂದೇ ಬರ್ತೈತಿ. ಮೈನಸ್ ಎರಡರ ವರ್ಗ ಅಂದರೆ ಮೈನಸ್ ಎರಡು ಗುಣಲೇ ಮೈನಸ್ ಎರಡು, ಪ್ಲಸ್ ಎರಡು ಆಗ್ತೈತಿಲ್ಲ ಅದು. ಇವೆಲ್ಲ ಇವೆಲ್ಲ ಮೈನಸ್ನಾಗಿದ್ದು ವರ್ಗ ಮಾಡಿದ್ರು ಕೂಡ ಅಷ್ಟೇ ಬರ್ತೈತಿ, ಇದು ಮೈಂಡ್ನಾಗಿರಲಿ. ಹ್ಞೂ ಇನ್ನು ಮುಂದೆ ಏನು ಹಾಕಿ ರೇಟಿಂಗ್ ಅಂದರೆ ಘನ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಒಂದು ಇಪ್ಪತ್ತು ನೆನ್ಪಿಡ್ರಿ. ಘನ ಸಂಖ್ಯೆಗಳು ಒಂದರ ಘನ, ಇದನ್ನು ಸಾಂಕೇತಿಕವಾಗಿ ಒಂದರ ಘಾತ ಮೂರು ಬರಿತೀವಿ. ಒಂದರ ಘನ ಅಂದರೆ ಒಂದರ ಘಾತ ಮೂರು ಬರಿತೀವಿ, ಘಾತ ಸೂಚಿ ರೂಪದೊಳಗೆ. ಒಂದು ಗುಣಲೆ ಒಂದು ಗುಣಲೆ ಒಂದು ಅಂದರೆ ಉತ್ತರ ಎಷ್ಟು ಬರ್ತದೆ, ಒಂದು ಬರ್ತದೆ. ಎರಡರ ಘನ ಅಂದ್ರೆ ಎರಡರ ಘಾತ ಮೂರು, ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಆಗ ಕೇಳತ್ತಿದ್ ನೋಡ್ಯವಾನಿ. ಎಂಟಿತ್ತು, ಎಂಟಿದ್ದಲ್ಲಿ ಎರಡರ ಘಾತ ಮೂರು ಬರ್ದಿದ್ನ. ಎರಡರ ಘನ ಅಂದರೆ ಎರಡರ ಘಾತ ಮೂರು, ಹಂಗಂದ್ರೆ ಬೆಲೆ ಎಷ್ಟದಕ್ಕೆ ಎಂಟು. ಮೂರರ ಘನ, ಮೂರರ ಘನ ಅಂದರೆ ಮೂರರ ಘಾತ ಮೂರು, ಮೂರು ಗುಂಡ್ಲೆ ಮೂರು ಗುಂಡ್ಲೆ ಮೂರು, ಇಪ್ಪತ್ತೇಳಲ್ಲ, ಮೂರು ಮೂರಲೆ ಒಂಬತ್ತು, ಒಂಬತ್ತು ಮೂರಲೆ ಇಪ್ಪತ್ತೇಳು. ನಾಲ್ಕರ ಘನ, ನಾಲ್ಕರ ಘನ ನಾಲ್ಕರ ಘಾತ ಮೂರು, ನಾಲ್ಕು ಗುಂಡ್ಲೆ ನಾಲ್ಕು ಗುಂಡ್ಲೆ ನಾಲ್ಕು ಗುಂಡ್ಲೆ ನಾಲ್ಕು, ನಾಲ್ಕು ನಾಲ್ಕಲೇ ಹದಿನಾರು, ಹದಿನಾರು ನಾಲ್ಕಲೇ ಅರವತ್ತು, ಎಷ್ಟು ನಾಲ್ಕು. ಐದರ ಘನ, ಐದರ ಘನ ಅಂದರೆ ಐದರ ಘಾತ ಮೂರು, ಐದು ಗುಂಡ್ಲೆ ಐದು ಗುಂಡ್ಲೆ ಐದು, ಐದೈದಲೇ ಇಪ್ಪತ್ತೈದು, ಇಪ್ಪತ್ತೈದು ಇರಲೇ ಒಂದು ನೂರ ಇಪ್ಪತ್ತೈದು. ಇವು ನೆನ್ಪಿಡ್ರಿ, ಮಿನಿಮಮ್ ಒಂದು ಹತ್ತರ ನೆನ್ಪಿಡಬೇಕು. ಒಂದರ ಘನ ಒಂದು, ಎರಡರ ಘನ ಎಂಟು, ಮೂರರ ಘನ ಇಪ್ಪತ್ತೇಳು, ನಾಲ್ಕರ ಘನ ಅರವತ್ತ್ನಾಲ್ಕು, ಐದರ ಘನ ಒಂದೂರ ಇಪ್ಪತ್ತೈದು, ಆರರ ಘನ ಎಷ್ಟಕ್ಕತಿ, ಏಳರ ಘನ ಎಷ್ಟಕ್ಕತಿ, ಎಂಟರ ಘನ ಎಷ್ಟಕ್ಕತಿ, ಒಂಬತ್ತರ ಘನ ಹತ್ತರ ಘನ ಮಾಡಿ ನೋಡ್ರಿಲ್ಲ. ಹತ್ತು ಮೂರು ಸಲ ಗುಣಿಸ್ರಿ, ಒಂಬತ್ತು ಮೂರು ಸಲ ಗುಣಿಸ್ರಿ, ಎಂಟು ಮೂರು ಸಲ ಗುಣಿಸ್ರಿ, ತುಂಬ್ರಿ ಅದನ್ನೆಲ್ಲ ಪೂರ್ಣ ಮಾಡಿ. ಆಯ್ತು, ಒಂದೇ ನಿಮಿಷ, ಒಂದೇ ನಿಮಿಷ ತಡಿ, ಇನ್ನೊಂದು ಎರಡು ನಿಮಿಷ ತಡಿ, ಎರಡೇ ನಿಮಿಷ ಬಿಟ್ಟಾಕ. ಗುಣಾಕಾರ ಮಾಡಿರೋ ಹೊತ್ತಿನ ಅವ್ರು ನಂಗೆ ಮಾಡಿ ಹೇಳ್ರಂಗೆ ಮತ್ತೆ ಮುಂದೇನು.
ಎಷ್ಟು ಬಂತ ಆರರ ಗಣ ಎಷ್ಟು ಬಂತ ಎರಡ್ನೂರ ಹೇಳಕ್ಕ ಏ ಹದಿನಾರು ಏಳರ ಗಣ ಮೂರ್ನೂರ ನಲವತ್ತ್ಮೂರ ಎರಡ್ನೂರ ನಲವತ್ತ್ಮೂರು ಮುನ್ನೂರ ನಲವತ್ತ್ಮೂರ ನೋಡ್ರಿ ಏ ಏಳು ಏಳೆ ನಲವತ್ತೊಂಬತ್ತ ನಲವತ್ತೊಂಬತ್ತು ಏಳೆ ನಲವತ್ತು ಏಳು ಗುಣಲೆ ಏಳು ಗುಣಲೆ ಏಳು ಅಂದಂಗಮ್ಮ ನೋಡ್ರಿ ನಲವತ್ತೊಂಬತ್ತು ಅದಕ್ಕೆ ಏಳೇ ಗುಣಿಸ್ಬೇಕು ಏಳೊಂಬತ್ತಲೆ ಅರವತ್ತ್ಮೂರ ಆರು ಕೈಲ ಏಳ್ನಾಲ್ಕಲೆ ಇಪ್ಪತ್ತೆಂಟು ಒಂದು ಆರ ಎಷ್ಟು ಮೂವತ್ತ್ನಾಲ್ಕು ಹೋದಿಲ್ಲ ಮುನ್ನೂರ ನಲವತ್ತ್ಮೂರು ಕರೆಕ್ಟ್ ಐತಿ. ಎಂಟರ ಗಣ ಎಷ್ಟು ಹೇಳ್ರಿ ಐದುನೂರ ಹನ್ನೆರಡು ಒಂಬತ್ತರ ಗಣ ಹೇಳ್ರಿ ಪಟ್ನಂಗ ಮಾಡಿ ನೋಡ್ರಲ್ಲ ಇವೆಲ್ಲ ಮೆಮೊರಿ ಒಳಗೆ ಬೇಕು ನೋಡ್ರಿ ಫಿಕ್ಸ್ ಒಂದು ಹತ್ತಿರ ತನಾರೆ ಗಣ ಸಂಖ್ಯೆಗಳನ್ನ ಹೇಳಕ್ಕೆ ಬರಬೇಕು. ಏಳ್ನೂರ ಇಪ್ಪತ್ತೊಂಬತ್ತ ಆಮೇಲೆ ಇದು ಒಂದು ಸಾವಿರಲ್ಲ ಸರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದರ ತನ ಕನಿಷ್ಠ ಇಪ್ಪತ್ತರ ತನಾರೆ ನಿಮ್ಗೆ ವರ್ಗ ಸಂಖ್ಯೆಗಳನ್ನ ಹೇಳಕ್ಕೆ ಬರಬೇಕು ಹತ್ತಿರ ತನಾರೆ ಗಣ ಸಂಖ್ಯೆಗಳನ್ನ ಹೇಳಕ್ಕೆ ಬರಬೇಕು. ಗೊತ್ತಾಯ್ತಾ? ಕೇಳಿದ ತಕ್ಷಣ ನಾವು ಹೇಳಲಿಕ್ಕೆ ಸಾಧ್ಯ ಆಗಬೇಕು ನಿಮಗೆ.